ಸಂದರ್ಭ ಬಿಕಾಸ್ ಬೈರಾಗಿ ಅಂತ ಟೈಟಲ್ ನೋಡಿದ್ರೆ ಇರಲ್ಲ ಅಂತ ಅನ್ಸುತ್ತೆ. ಆದ್ರೆ ಸೀರಿಯಲ್ಲೆಲ್ಲ ಅಂಜಲಿ ಅವ್ರು ಕಾಣ್ತಾರೆ, ಇದರೆ ಇರ್ತಾರೆ ಅದೇ ಇರಲ್ಲ ಒಂಥರ ಹಾಕೋದು ಒಳ್ಳೆ. ಎಲ್ಲ ಎಲ್ಲರ ಪಾತ್ರಕ್ಕೂ ಒಂದು ಫೀಲ್ ಇದೆ. ಎಲ್ಲರ ಫೀಲ್ ಜೊತೆಲಿ ಹೆಂಗ್ ಹೋಗ್ತಾನೆ ಅನ್ನೋದೇ ಹೀರೋ ಕ್ಯಾರೆಕ್ಟರ್. ಅದೇನೆ ಅದೇ ಒಂದು ಹೈಲೈಟ್ ಈ ಪಿಕ್ಚರ್ನ. ಮೋರ್ ಆಫ್ ಎನಿಥಿಂಗ್ ಎಲ್ಲರ ಭಾವನೆಗಳ ಜೊತೆಲಿ ಎಷ್ಟು ಚೆನ್ನಾಗಿ ಮೂವ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ಒಂದ್ಸತಿ ಅದೇನಾರ ವ್ಯತ್ಯಾಸ ಆಗುತ್ತೆ ಅಂತ ಗೊತ್ತಾದಾಗ ವಾಟ್ ವಿಲ್ ಬಿ ಹಿಸ್ ರಿಯಾಕ್ಷನ್? ಆಡಿಯನ್ಸ್ ನೋಡಿ ಇಷ್ಟಪಡೋದು ಫಸ್ಟ್ ನೀವು ಒಂದು ಕಂಟೆಂಟ್ ಒಪ್ಕೋತೀರಾ ಅಂದಾಗ ಅದ್ರದ್ದು ಯಾವ್ದೋ ಒಂದು ವಿಷಯ ನಿಮಗೆ ಟಚ್ ಆಗಿರ್ಬೇಕು. ಆ ಕ್ಯಾರೆಕ್ಟರ್ ಇಷ್ಟ ಆಯ್ತು ನನಗೆ. ಬೇಸಿಕಲಿ ದಟ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಸಿಂಪಲ್ ಬಟ್ ನಾಟ್ ಎ ಈಸಿ ಕ್ಯಾರೆಕ್ಟರ್. ಇಟ್ಸ್ ಅ ಸಿಂಪಲ್ ಕ್ಯಾರೆಕ್ಟರ್, ನೋಡಿದಾಗ ಸಿಂಪಲ್ ಅನ್ಸುತ್ತೆ, ಆದರೆ ಆ ಭಾವನೆಗಳಿದೆಯಲ್ಲ ಎಷ್ಟೋ ಒಂದು ಕಡೆ ಅವನ್ನ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಂದರೆ ಯು ಕ್ಯಾನ್ ರೈಸ್ ವೆದರ್ ಟು ರೈಸ್ ಆರ್ ನಾಟ್ ಲಾ, ಎಷ್ಟೋ ವಿಷಯಗಳಿರುತ್ತೆ, ಎಷ್ಟೋ ಒಂದು ಅಡೆತಡೆಗಳಿರುತ್ತೆ. ಆ ಅಡೆತಡೆಗಳೆಲ್ಲ ಫೇಸ್ ಮಾಡ್ಕೊಂಡು ಕನ್ಫ್ಯೂಷನ್ಸ್ಗಳಿರುತ್ತೆ. ಏನು ಕನ್ಫ್ಯೂಷನ್ ಅದೆಲ್ಲ ಇದೆ, ತುಂಬ ಲಾಟ್ ಆಫ್ ಥಿಂಗ್ಸ್ ಅದೇ, ಎಕ್ಸ್ಪೆಷಲಿ ದ ಸೆಕೆಂಡ್ ಆಫ್ ದ ಫಿಲ್ಮ್. ಬಟ್ ಇನ್ನೊಂದು ಹೈಲೈಟ್ ಅಂದರೆ ಏನೇ ಒಂದು ಸೀರಿಯಸ್ ಆಗಿರೋ ಒಂದು ಫೀಲ್ ಫಿಲ್ಮ್ ಆದ್ರೂ ಮಧ್ಯದಲ್ಲಿ ಭಾಳ ಕಾಮಿಡಿಗಳು, ಲಾಟ್ ಆಫ್ ಕಾಮಿಕಲ್ ಥಿಂಗ್ಸ್ ಅದೇ ವಿಚ್ ವಿಲ್ ಟರ್ನ್ ಔಟ್ ಎಮೋಷನಲ್ ಬಿಟ್ವೀನ್ ಪೃಥ್ವಿ ಅಂಬರ್ ಅಂಡ್ ಮೀ. ಇಟ್ಸ್ ಮೋರ್ ಲೈಕ್ ಹೀರೋ ಹೀರೋಯಿನ್ ಪೇರ್ಗಿಂತ ಇದರಲ್ಲಿ ಹೀರೋ ಹೀರೋಯಿನ್ಗಿಂತ ಹೀರೋ ಹೀರೋ ಫ್ರೆಂಡು. ಆ ಪಾತ್ರ ತುಂಬ ಚೆನ್ನಾಗಿ, ಹೀರೋ ಪೊಲೀಸ್ ಆಫೀಸರು, ಹೀರೋ ಆ್ಯಂಡ್ ಧನಂಜಯನ್ ಕ್ಯಾರೆಕ್ಟರು, ಎಲ್ಲದ್ದು ಅದಕ್ಕೂ ಒಂದು ಸ್ಮಾಲ್ ಸ್ಮಾಲ್ ಕನೆಕ್ಷನ್ ಇರ್ತಾವೆ. ಕನ್ಫ್ಯೂಷನ್ಸ್ಗಳಿರುತ್ತೆ, ಏನು ಕನ್ಫ್ಯೂಷನ್ ಅದೆಲ್ಲ ಇದೆ, ತುಂಬ ಲಾಟ್ ಆಫ್ ಥಿಂಗ್ಸ್ ಅದೆ, ಎಕ್ಸ್ಪೆಷಲಿ ದ ಸೆಕೆಂಡ್ ಆಫ್ ದ ಫಿಲ್ಮ್. ಬಟ್ ಇನ್ನೊಂದು ಹೈಲೈಟ್ ಅಂದರೆ ಏನೇ ಒಂದು ಸೀರಿಯಸ್ ಆಗಿರೋ ಒಂದು ಫೀಲ್ ಫಿಲ್ಮ್ ಆದ್ರೂ ಮಧ್ಯದಲ್ಲಿ ಭಾಳ ಕಾಮಿಡಿಗಳು, ಲಾಟ್ ಆಫ್ ಕಾಮಿಕಲ್ ಥಿಂಗ್ಸ್ ಅದೇ ವಿಚ್ ವಿಲ್ ಟರ್ನ್ ಔಟ್ ಎಮೋಷನಲ್ ಬಿಟ್ವೀನ್ ಪೃಥ್ವಿ ಅಂಬರ್ ಅಂಡ್ ಮೀ. ಇಟ್ಸ್ ಮೋರ್ ಲೈಕ್ ಹೀರೋ ಹೀರೋಯಿನ್ ಪೇರ್ಗಿಂತ ಇದರಲ್ಲಿ ಹೀರೋ ಹೀರೋಯಿನ್ಗಿಂತ ಹೀರೋ ಹೀರೋ ಫ್ರೆಂಡು. ಆ ಪಾತ್ರ ತುಂಬ ಚೆನ್ನಾಗಿ, ಹೀರೋ ಪೊಲೀಸ್ ಆಫೀಸರು, ಹೀರೋ ಆ್ಯಂಡ್ ಧನಂಜಯನ್ ಕ್ಯಾರೆಕ್ಟರು, ಎಲ್ಲದ್ದು ಅದಕ್ಕೂ ಒಂದು ಸ್ಮಾಲ್ ಸ್ಮಾಲ್ ಕನೆಕ್ಷನ್ ಇರ್ತಾವೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.